ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನ ಮಾತ್ರ ಆರಿಸಿಕೊಳ್ಳುತ್ತದೆ ಎಂಬ ಮಾತಿದೆ ಹಾಗೆ ಆರಿಸಲ್ಪಟ್ಟವರು ಕಲಾರಾಧನೆಯನ್ನ ಶ್ರದ್ಧೆಯಿಂದ ಮಾಡಿದ್ರೆ ಕಲಾ ಸರಸ್ವತಿ ಒಲಿಯುವುದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಪ್ರಸಕ್ತ ಉದಾಹರಣೆ ಅನುಷಾ ಹೆಗಡೆ ಅಂದರೆ ತಪ್ಪಾಗಲಾರದು ಮೂಲತಃ ಭರತನಾಟ್ಯ ಕಲಾವಿದೆಯಾಗಿರುವ ಅನುಷಾ ಹೆಗಡೆ ಇಂದು ಕಿರತರೆಯ ಜೊತೆಗೆ ಬೆಳ್ಳಿ ತೊರೆಯಲು ಗುರುತಿಸಿಕೊಂಡಿದ್ದಾರೆ ಕಲಾಸ್ಕರಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಧಾರಮಣ ಧಾರಾವಾಹಿಯಲ್ಲಿ ದೀಪಿಕಾ ಪಾತ್ರದಲ್ಲಿ ನಟಿಸುವ ಅವರು ತನ್ನ ಮೊದಲ ಧಾರಾವಾಹಿಯಲ್ಲೇ ವಿಲನ್ ಪಾತ್ರದ ಮೂಲಕ ಮನೆ ಮಾತಾಗಿದ್ದಾರೆ ಇನ್ನ ಅನುಷ ಅವರ ಬಗ್ಗೆ ನಿಮಗೆ ತಿಳಿಯದೇ ಇರುವ ಕೆಲವು ಆಸಕ್ತಿಕರ ವಿಷಯಗಳನ್ನ ಹೇಳ್ತೀವಿ ಕೇಳಿ ನೃತ್ಯ ತನ್ನ ಆಸಕ್ತಿಯ ಕ್ಷೇತ್ರ ಎನ್ನುವ ಅನುಷ ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನ ಪಡೆದಿದ್ದಾರೆ ನೃತ್ಯದಲ್ಲಿ ಮುಖದ ಭಾವನೆ ಮುಖ್ಯ ನವರಸಗಳು ಅದರಲ್ಲಿ ಕೂಡಿರುತ್ತೆ ಇನ್ನು ನೆಗೆಟಿವ್ ಪಾತ್ರಕ್ಕೂ ಅಷ್ಟೇ ಮುಖದ ಭಾವನೆಯೇ ಮುಖ್ಯವಾಗಿರುತ್ತದೆ ಈಗಾಗಲೇ ಭರತನಾಟ್ಯ ಕಲಿತಿರುವ ಅವರಿಗೆ ನವರಸಗಳನ್ನ ಸಲೀಸಾಗಿ ಮುಖದಲ್ಲಿ ಮೂಡಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ನಟಿಸಲು ಕಷ್ಟವಾಗಲಿಲ್ಲ ಎನ್ನುತ್ತಾರೆ ಅನೂಷಾ ಇನ್ನ ದೀಪಿಕಾ ಪಾತ್ರದ ಮೂಲಕ ಗುರುತಿಸಿಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ನಿರ್ದೇಶಿತೂ ಅವರೇ ಕಾರಣವಂತೆ ಈಗಾಗಲೇ ಸುಮಾರು ಎಂಟುನೂರಕ್ಕೂ ಹೆಚ್ಚು ಭರತನಾಟ್ಯ ಕಾರ್ಯಕ್ರಮಗಳನ್ನ ನೀಡಿರುವ ಅನುಷ ಬಣ್ಣ ಬಣ್ಣದ ಬದುಕು ಚಿತ್ರದಲ್ಲಿ ನೃತ್ಯ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಅತಿಥಿ ಕಲಾವಿದೆಯಾಗೂ ಬಣ್ಣ ಹಚ್ಚಿದ್ದಾರೆ ಎನ್ಎಚ್ ತರ್ಟಿ ಸೆವೆನ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿರುವ ಅವರು ಎಂದು ಬಣ್ಣದ ಲೋಕದಲ್ಲಿ ಕಾಣಿಸಿಕೊಳ್ಳಬೇಕು ಎಂದು ಅಂದುಕೊಂಡವರೇ ಅಲ್ಲ ಅದು ಅವರಿಗೆ ಆಕಸ್ಮಿಕವಾಗಿ ದೊರೆತ ಅವಕಾಶ ಇನ್ನು ಮೊದಲ ಸಂದರ್ಶನದಲ್ಲಿ ಎನ್ಎಚ್ ತರ್ಟಿ ಸೆವೆನ್ ಚಿತ್ರಕ್ಕೆ ಆಯ್ಕೆಯಾದ ಅವರು ಸದ್ಯ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ ಇವೆಲ್ಲದರ ನಡುವೆಯೂ ಈ ಚಂದದ ಚೆಲುವೆ ಹಾಡುಗಾರ್ತಿಯೂ ಹೌದು ಅದರ ಜೊತೆಗೆ ಯೋಗಾಭ್ಯಾಸದಲ್ಲೂ ಪರಿಣಿತಿ ಹೊಂದಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿ ವಿ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಳ್ಳೆ ಕಂಟೆಂಟ್ ಹಾಕ್ತಾರೆ ಒಳ್ಳೆ ವಿಡಿಯೋಸ್ ಹಾಕ್ತಾರೆ ಸೊ ನೀವು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರಿ ಏನು ಒಳ್ಳೆ ಕಂಟೆಂಟ್ ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ಥ್ಯಾಂಕ್ ಯು